ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮ್ಮೆಲ್ಲ ಸ್ವಾಗತ. ಯೋಗ ಗುರು ಡಾಕ್ಟರ್ ಸಂಗಮೇಶ್ ಸವದತ್ತಿ ಮಠಿವರ ನೇತೃತ್ವದಲ್ಲಿ ಬಲಿಷ್ಠ ಭಾರತ ಆರೋಗ್ಯ ಭಾರತ ನಿರ್ಮಾಣಕ್ಕಾಗಿ ಪಾದಯಾತ್ರೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ಗೌರವಾರ್ಥವಾಗಿ ಆರೋಗ್ಯದ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗುರುಕುಲ ಆರೋಗ್ಯ ಯೋಗ ಶಾಲೆಯಿಂದ ಶ್ರೀ ವರ್ತಿ ಸಿದ್ಧ ಬಸವೇಶ್ವರ ದೇವಸ್ಥಾನ ಬಯಲವಾಡದವರೆಗೆ ಪಾದಯಾತ್ರೆ. ಇಂದು ಮಕ್ಕಳಲ್ಲಿ ಸಂಸ್ಕಾರ, ಯುವಕರಲ್ಲಿ ಹುಮ್ಮಸ್ಸು, ಹಿರಿಯರಿಗೆ ಗೌರವ ಭಾವನೆ ಮೂಡಿಸಲು ಇಂದು ನಾವು ಎಲ್ಲರೂ ಕೂಡಿ ಬಾಳೋಣ, ನಾವು ನಮ್ಮವರು ಎನ್ನುವ ಮನೋಭಾವನೆ ಹೊಂದೋಣ, ಆರೋಗ್ಯದಿಂದ ಇರೋಣ ಎಂದು ಹೇಳುತ್ತಾ ಪಾದಯಾತ್ರೆಯನ್ನು ಗುರುಕುಲ ಆರೋಗ್ಯಾಲಯದ ಶಿಬಿರಾರ್ಥಿಗಳು ಜಯಘೋಷ ಹಾಕುತ್ತಾ ಸಾಗಿದರು. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್, ಓಂ ನಮಃ ಶಿವಾಯ, ವಿಠಲ ವಿಠಲ ಪಾಂಡುರಂಗ, ಜೈ ಬಜರಂಗಿ, ಹೀಗೆ ನಾಮಾವಳಿಯನ್ನ ಹೇಳುತ್ತಾ ಭಜನೆ ಮುಖಾಂತರ, ಚಪ್ಪಾಳೆ ಮುಖಾಂತರ ಯೋಗ ಶಿಬಿರಾರ್ಥಿಗಳು ಶ್ರೀ ವರ್ತಿಸಿದ ಬಸವೇಶ್ವರ ದೇವಸ್ಥಾನದಲ್ಲಿ ಶಿವನಿಗೆ ಅಭಿಷೇಕ ಪೂಜೆ ಮಾಡಿ ಕಾಲಕಾಲಕ್ಕೆ ಮಳೆ ಬೆಳೆ ಆಗಲಿ, ನೀರಿನ ಆಹಾಕಾರ ದೂರವಾಗಲಿ, ಅವಘಡಗಳು ದೂರವಾಗಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಆರೋಗ್ಯದಿಂದ ಬದುಕಲಿ. ಗಂಡು ಮೆಟ್ಟಿದ ನಾಡು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಗ್ರಾಮದ ಸಮಸ್ತರು ಆರೋಗ್ಯವಂತರಾಗಿರಲಿ, ಬಾಳಲಿ ಎಂದು ಯೋಗ ಗುರು ಯೋಗ ಧ್ಯಾನ ಪ್ರಾಣಾಯಾಮ ಪ್ರತಿದಿನ ಮಾಡುವಂತೆ ಆರೋಗ್ಯವಂತಾಗಿರಲಿ ಎಂದು ಪ್ರಾರ್ಥಿಸಿದರು.